ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ಅದ್ದೂರಿಯಿಂದ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಶಿಕ್ಷಕರ ದಿನಾಚರಣೆ. ಶ್ರೀ ರಂಗಪಾಠಕ ಗಣೇಶ್ ಮಂಡಳದ ಕೌನ್ಮನೆಗ ಕರಡುಪತಿ ಸೀಸನ್ ಎರಡರ ಕಾರ್ಯಕ್ರಮಕ್ಕೆ ಜನರಿಂದ ಮೆಚ್ಚುಗೆ. ಬೀದರಿನ ಅಲೆಮಾರಿ ಸಮುದಾಯದ ಯುವಕರಿಂದ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಕಾರ್ಯಕ್ರಮ. ಪ್ರತಾಪ್ ನಗರದ ಕೀರ್ತಿ ಗಣೇಶ್ ಮಂಡಳದ ಕಾರ್ತಿಕೇಯ ಹಾಗೂ ಗಣೇಶ್ ಮೂರ್ತಿ ದರ್ಶನಕ್ಕೆ ಭಕ್ತರ ದಂಡು. ಸಂಜೆ ಜಾಗೃತರಿಂದ ಚಿಟ್ಟೆಯ ಚಿತ್ತಾರ. ಕನ್ನಡ ಸಿನಿಮಾದ ಪೋಸ್ಟರ್ ಬಿಡುಗಡೆ. ಜನಮನಸೆಳೆದ ಗೌಡಿ ಸಮಾಜದಿಂದ ದೇಶದ ಯೋಧರ ಶೌರ್ಯ ಪ್ರತಿಬಿಂಬಿಸುವ ಪ್ರದರ್ಶನ. ಸುದ್ದಿಯ ವಿವರಗಳು. ಬೀದರ್ನಗರದ ಕರ್ನಾಟಕ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸೆಪ್ಟೆಂಬರ್ 5 ವಿದ್ಯಾರ್ಥಿ ಪರಿಷತ್ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಕಾಲೇಜಿನ ಸಂಭಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕರ್ನಾಟಕ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ವೈ ಶ್ರೀ ಶಿವಕುಮಾರ್ ಮತ್ತು ಡಾಕ್ಟರ್ ಹೂಗರ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಡಾಕ್ಟರ್ ಎಚ್ ವೈ ಶ್ರೀ ಶಿವಕುಮಾರ್ ಅವರು, ಯುದ್ಧದಲ್ಲಿ ಶಸ್ತ್ರಾಭ್ಯಾಸ ಮಾಡಿದಂತೆ ವಿದ್ಯಾರ್ಥಿಗಳು ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಓದಲು ಕುಳಿತರೆ ನಡೆಯುವುದಿಲ್ಲ. ದಿನದ 3-4 ಗಂಟೆಗಳ ಕಾಲ ಮನಸ್ಸು ಕೊಟ್ಟು ಓದಬೇಕು. ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಓದುವ ಬರೆಯುವ ಹವ್ಯಾಸವನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ಎಂದರು. ಡಾಕ್ಟರ್ ಹೂಗಾರ್ ಅವರು ಮಾತನಾಡಿ, ಗುರು ಎಂದರೆ ಗು ಅಂದರೆ ಅಂಧಕಾರ, ಕತ್ತಲು ಅಜ್ಞಾನ, ರು ಅಂದರೆ ವಿಜ್ಞಾನದ ಬೆಳಕು. ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ನೀಡುವವನೇ ಗುರು ಎಂದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್, ಅಷ್ಟೂರ್ ಡಾಕ್ಟರ್ ಕಲ್ಪನಾ ದೇಶಪಾಂಡೆ ಮುಂತಾದವರು ವೇದಿಕೆಯ ಮೇಲೆ ಇದ್ದರು. ಈ ಸಮಾರಂಭದಲ್ಲಿ ಕರ್ನಾಟಕ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಇದ್ದರು. ವಿಜಯಕುಮಾರ್ ಬಿಎಸ್ಸಿ ಸೆಕೆಂಡ್ ಇಯರ್. ನಂತರ ಮತ್ತೊಬ್ಬರು ಅತಿಥಿಗಳಾದಂತ ಡಾಕ್ಟರ್ ಭೀಮಣ್ಣ ಹೂಗಾರ್ ಇವರನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ. ಯಾರು ಅಂತರ್ಮುಖಿಗಳು, ಯಾರ ಜೊತೆ ಬೆರೆಯಲ್ಲ, ಕೆಲವು ಮಾತ್ರ ಸ್ನೇಹಿತರು ಇರ್ತಾರೆ ಅವ್ರ ಜೊತೆಗೆ ಮಾತ್ರ. ಈ ಪವಿತ್ರ ಆತ್ಮಕ್ಕೆ ಗುಡಿ ಕೂಡ ತಲೆ ಬದುಕಿನ ಅಂಧಕಾರವ ತೆರೆದು ಬೆಳಕಿನ ದಿಟಿಕೆಯ ಮನದಲ್ಲಿ ಬಿತ್ತಿ ಸುಜ್ಞಾನ ಕಲಿಸಿಕೊಟ್ಟ ಎಲ್ಲಾ ಗುರುವರೆಗೂ ಶಿರವಾಗಿ ನನ್ನ ನಮನವನ್ನು ಸಲ್ಲಿಸುತ್ತೇನೆ. ಗುರುವಿನ ಸಮರ್ಥ ಮಾರ್ಗದರ್ಶನವಿಲ್ಲದೆ ಗುರಿ ಎತ್ತ ಸಾಗುವುದು ಅಸಾಧ್ಯವೆಂಬುದು ನಾವೆಲ್ಲರೂ ಇಲ್ಲಿ ಮನದಟ್ಟ ಮಾಡಿಕೊಳ್ಬೇಕು. ನೋಡಿ, ಏನು ವಾಳಿಂದ ಏನ್ ಬೇಕಾದ್ರೆ ಸಾಧನೆ ಮಾಡ್ತೇನೆ, ಪ್ರೀತಿಯಿಂದ ಗೆಲ್ಲದವರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ವಿ ಹ್ಯಾವ್ ಟು ನೋ ಹೌ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ ಅಂಡ್ ಹೌ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್. ಅದನ್ನ ತಿಳ್ಕೊಂಡ್ರೆ ನಾವು ಚೆನ್ನಾಗಿ ಸಮಾಜಕ್ಕೆ ಹೊಂದಾಣಿಕೆಯನ್ನ ಮಾಡಿಕೊಂಡು ನಾರ್ಮಲ್ IQ ಇಸ್ ಎನಫ್ ಟು
achieve anything. What is the normal IQ range? It is 90 to 109. APJ Abdul Kalam, normal IQ is there. Yanta or well, my yanta has kadalena maru. But hard work, you should do it. ವಿದ್ಯಾರ್ಥಿಗಳ ಒಂದು ಯೋಚನೆಯನ್ನು ಮಾಡ್ತೀರಾ ನೀವು, ನಾನು ಪ್ರಥಮ ಸೆಮಿಸ್ಟರ್ನಲ್ಲಿ ಮಾಡ್ದಂಗೆ ದ್ವಿತೀಯ ಸೆಮಿಸ್ಟರ್ನಲ್ಲಿ ಮಾಡಬಾರ್ದು, ಈ ಸಲದಿಂದ ಬಿಗಿನಿಂಗಿಂದ ಓದೋಣ ಅಂತ ಎಲ್ಲರೂ ಆ ಚುನಾಲೋಚನೆಯನ್ನು ಮಾಡ್ಕೊಳ್ತೀವಿ. ಎಷ್ಟು ಜನ ಪುನಃ ಅದೇ ರೀತಿ ಮಾಡ್ತಾರ, ಪುನಃ ಎಲ್ಲ ಪ್ರಕಾರ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡ್ತೀರಾ? ಇನ್ನೂ ಕಾಲ ಮಿಂಚಿದ ವಿದ್ಯಾರ್ಥಿಗಳೇ, ಒಂದು ಯು ಹ್ಯಾವ್ ಟು ಮೇಂಟೈನ್ ಒನ್ ಟೈಮ್ ಟೇಬಲ್, ನಿಮ್ದೇ ಆದಂತಹ ಒಂದು ಟೈಮ್ ಟೇಬಲ್ ಅನ್ನ ರಚನೆ ಮಾಡ್ಕೊಳ್ಳಿ. Three R concepts are going to be put. Read, recall, reconstruction. That's it. You don't have to do it. Just normal IQ. Just 3 to 4 hours. If you read and then what do you do? Guru. Guru. Amre. Kattale. ಅಜ್ಞಾನ ಅಂಧಕಾರ. ರು ಅಂದ್ರೆ ಬೆಳಕು, ಬೆಳಕನ್ನು ಕೊಡತಕ್ಕಂತ. ಗುರು ಶಿಕ್ಷಣವನ್ನು ಕೊಡತಕ್ಕಂತ. ಗುರು ವಿದ್ಯಾರ್ಥಿಯ ಮನಸ್ಸನ್ನ ಬದಲಿಸುವಂತಹ ವ್ಯಕ್ತಿ ಗುರುವಾಗಿದ್ದಾನೆ. ಅಂಥ ಗುರುಗಳನ್ನ ಆರಾಧಿಸಬೇಕಂತದ್ದು, ಗೌರವಿಸಬೇಕಾದಂಥದ್ದು, ಗುರುಗಳ ಆದರ್ಶಗಳನ್ನ ಪಾಲನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ನಮ್ಮ ವ್ಯಕ್ತಿತ್ವದ ವಿಕಾಸದೊಳಗೆ ತಂದೆ ತಾಯಿ ಬಂಧು ಮಿತ್ರ ಬಳಗ ಎಲ್ಲರೂ ಇರ್ತಾರೆ. 14ನೇ ಶತಮಾನದೊಳಗೆ ಒಂದು ಶಾಸನ ಬರ್ತದೆ, ಆ ಹಂಪಿಯ ಶಾಸನ. ಆ ಹಂಪಿಯ ಶಾಸನದೊಳಗೆ ಕನ್ನಡ ನಾಡಿನ ತಾಯಿಯ ಸಂಸ್ಕೃತಿ, ಕನ್ನಡ ನಾಡಿನ ತಾಯಿಯ ಹೆಮ್ಮೆ, ಕನ್ನಡ ನಾಡಿನ ತಾಯಿಯ ಗೌರವ, ಮಗುವಿಗೆ ಯಾವ ರೀತಿ ತಾಯಿ ಆ ಕಾಲದೊಳಗ ಆರೈಕೆ ಮಾಡ್ತಾ ಇದ್ರು ಅನ್ನೋದನ್ನ ಆ ಶಾಸನ ವಿವರಿಸುತ್ತೆ. ಬೀದರ್ ನಗರದ ರಾಘವೇಂದ್ರ ಮಂದಿರದ ಪರಿಸರದಲ್ಲಿ ಶ್ರೀರಂಗ ಪಾಠಕ ಗಣೇಶ್ ಮಂಡಳದ ವತಿಯಿಂದ ಈ ವರ್ಷ ಚಿತ್ರನಟ ಅಮಿತಾಭ್ ಬಚ್ಚನ್ ನಿರೂಪಕರಾಗಿರುವ ಕೌನ್ ಬನೆಗಾ ಕರಡುಪತಿ ಸೀಸನ್ 2ರ 15 ನಿಮಿಷಗಳ ಧ್ವನಿ ಬೆಳಕಿನ ಪ್ರದರ್ಶನ ನೋಡುಗರ ಗಮನ ಸೆಳೆಯುತ್ತದೆ. ANR ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ಅನಿಲ್ ಕುಮಾರ್, ಎನ್ ರಾಠೋಡ್ ಭವನಿ ಸುಗರ್ಸ್ನ ವೆಂಕಟ ರೆಡ್ಡಿ, ಭಾರತ ಸ್ಟೀಲ್ ಹೌಸ್ನ ವೀರರಾಮ ಸುತರ್ ಅವರು ಪ್ರಾಯೋಜಕತ್ವದಲ್ಲಿ, ಶ್ರೀರಂಗ ಪಾಠಕ ಗಣೇಶ್ ಮಂಡಳದ ಯೋಗೇಶ್ ಕುಮಾರ್ ಪಾಠಕ ಅವರು ನಿರ್ದೇಶನದಲ್ಲಿ ಬೀದರ್ ನಗರದ ರಾಘವೇಂದ್ರ ಮಂದಿರದ ಪರಿಸರದಲ್ಲಿ ಬಿಗ್ ಬಿ ಅಮಿತಾಭ್ ಬಚ್ಚನ್ ಜನಪ್ರಿಯ ಟಿವಿ ಕಾರ್ಯಕ್ರಮ ಕೌನ್ ಬನೆಗಾ ಕರಡುಪತಿ ಸೀಸನ್ 2ರ 15 ನಿಮಿಷಗಳ ಪ್ರದರ್ಶನದಲ್ಲಿ ಮಹಾಭಾರತ ಕುರಿತು ಪ್ರಶ್ನೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನದ ಆರ್ಟಿಕಲ್ 370 ಮತ್ತು 35A ರದ್ದಾದ ಬಗ್ಗೆ, ಕೃಷಿ ಸುಧಾಮನ ಕುರಿತು, ಹೀಗೆ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅಮಿತಾಭ್ ಬಚ್ಚನ್ ಅವರು ಪ್ರತಿಸ್ಪರ್ಧಿಗಳಿಗೆ ಕೇಳುತ್ತಾರೆ. ಕೊನೆಯಲ್ಲಿ ಗಣೇಶನ ದರ್ಶನದೊಂದಿಗೆ ಪ್ರದರ್ಶನ ಮುಕ್ತಾಯವಾಗುತ್ತದೆ. ಈ ಪ್ರದರ್ಶನದ ಮುನ್ನ ಪ್ರದರ್ಶನ ನೋಡಲು ಬಂದ ವೀಕ್ಷಕರ ಚೀಟಿಗಳನ್ನು ಒಂದು ಡಬ್ಬದಲ್ಲಿ ಹಾಕಿ ಒಂದು ಚೀಟಿ ಎತ್ತಲಾಗುತ್ತದೆ. ಆ ಚೀಟಿಯ ಅದೃಷ್ಟವಂತ ವೀಕ್ಷಕನಿಗೆ 5 ಕೆಜಿ ಲಡ್ಡು ಅನ್ನು ಬಹುಮಾನವಾಗಿ ನೀಡಲಾಗುತ್ತದೆ. ಶ್ರೀರಂಗ ಪಾಠಕ ಗಣೇಶ್ ಮಂಡಳದ ಯೋಗೇಶ್ ಕುಮಾರ್ ಪಾಠಕ ಅವರು ಮಾತನಾಡಿ, ಕಳೆದ 2006ರಿಂದ 2019ರವರೆಗೆ ಪ್ರತಿಯೊಂದು ವರ್ಷ ಹೊಸ ಹೊಸ ಯೋಜನೆಗಳೊಂದಿಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಈ ವರ್ಷ ಕೌನ್ ಬನೆಗಾ ಕರಡುಪತಿ ಸೀಸನ್ 2ರ ದೇವರ ಕುರಿತು ಪ್ರಶ್ನಾವಳಿಯ ತಣುಕುಗಳ 15 ನಿಮಿಷಗಳ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಪ್ರದರ್ಶನದಲ್ಲಿ 20 ಪ್ರತಿಮೆಗಳಿವೆ. ಇದರಲ್ಲಿ 10 ಕೌನ್ ಬನೆಗಾ ಕರಡುಪತಿಯ ಪ್ರತಿಸ್ಪರ್ಧೆಗಳಿದ್ದು, 3 ಅಮಿತಾಭ್ ಬಚ್ಚನ್ ಅವರದು, ಪ್ರಧಾನಿ ನರೇಂದ್ರ ಮೋದಿ, ಕೃಷ್ಣ, ಸುಧಾರ ಪ್ರತಿಮೆಗಳ ತಲಾ ಒಂದೊಂದು ಇವೆ. ಇದನ್ನು ಮಾಡಲು ಬೀದರ್ ಜಿಲ್ಲೆಯ 3 ಉದ್ಯಮಿಗಳು ಧನ ಸಹಾಯ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ರಮೇಶ್ ನಾಗವಂಶಿ, ವಿಜಯ್ ಕುಮಾರ್ ಪಾಠಕ, ಅಮಿತ ಕುಮಾರ್ ತುಸಮೆ, ಅರುಣ್ ಕುಮಾರ್ ತುಸಮೆ, ಮದನ್ ಪಾಟೀಲ್, ವೀರ್ ಶೆಟ್ಟಿ, ಹರ್ಷ ಗರ್ಜ್ ಸೇರಿದಂತೆ ಗಣೇಶನ ಭಕ್ತರು ಇದ್ದರು. ಧನ್ಯವಾದ.
ಆರ್ಟಿಕಲ್ 378 और 35A क्या कारण था? इस सरकार की पहचान है हम समस्याओं के टालते भी नहीं है, हम समस्याओं को टालते भी नहीं है और न ही हम समस्याओं को पालते। अब समस्याओं को टालने का भी वक्त नहीं है, अब समस्याओं को पालने का भी वक्त नहीं है। जो काम पिछले 70 साल में नहीं हुआ, नई सरकार बनने के बाद 70 दिन के भीतर भीतर आर्टिकल 370 और 35 को हटाने का काम, और देशवासियों ने मुझे काम दिया और मैं आपने जो काम दिया है उसी को करने के लिए आया। सुनते ही और इस वर्ष का हमारा शीर्षक है कौन बनेगा करोड़पति। हमारे इस शीर्षक में टोटल हमारे जो प्रोजेक्ट है इसमें टोटल 20 स्टैच्यूज़ है। उस स्टैच्यूज़ में 10 कंटेस्टेंट्स है, 3 अमिताभ बच्चन है, 1 नरेंद्र मोदी, माननीय प्रधानमंत्री नरेंद्र मोदी जी का स्टैच्यू है, और इसमें भगवान से रिलेटेड क्वेश्चंस रखे गए हैं, और बीच में एक बोल तो आर्टिकल 370 पर भी एक क्वेश्चन रखा हुआ है। उसको ऐसा पूरा एडजस्टमेंट करके 15 मिनट का शो होता है, और इसके लास्ट जो एंडिंग होता है शो का, उसके लास्ट एंडिंग में गणेश का दर्शन होता है। और मैं यही उम्मीद करता हूं कि सभी लोगों से हमारे जो भारत के प्रधानमंत्री है जो इतना एफर्ट कर रहे हैं देश के लिए, तो हमारा भी कुछ फ़र्ज बनता है कि उनको हम इस तरीके से लोगों के सामने प्रस्तुत करके उनको हम एक हमारी भी एक शक्ति उनको लगा दे तो उनका भी 100 गुना ज़्यादा उनका भी शक्ति हो जाता है, और उनको भी काम करने का धैर्य आता है, हमारा देश आगे जाता है और उससे हमारे देश की तरक्की होती है। ಬೀದರ್ ನಗರದ ನೌಬದಿನ ಆಟೋನಗರ ಸಮೀಪದ ಅಲೆಮಾರಿ ಸಮುದಾಯದ ಯುವಕರು ತಂಡ ಗಣೇಶ ಚತುರ್ಥಿ ಅಂಗವಾಗಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು 4ನೇ ದಿನ ಪೂಜಾ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ನಡೆಯಿತು. ಬೀದರ್ ನಗರದ ನೌಬದ್ ಸಮೀಪದ ಅಲೆಮಾರಿ ಸಮುದಾಯದ ಯುವಕರ ತಂಡ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ ಮೂರ್ತಿಗೆ ಅಲೆಮಾರಿ ಸಮುದಾಯದ ಯುವಕರು ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶಾರದಾ ಮಾಳ್ಗೆ ಅವರು ಮಾತನಾಡಿ, ಎಲ್ಲರಲ್ಲಿ ಭಾವೈಕ್ಯತೆಯ ಭಾವನೆ ಮೂಡಲಿ ಎಂಬ ಉದ್ದೇಶದಿಂದ ಅಲೆಮಾರಿ ಸಮುದಾಯದ ಯುವಕರು ಪ್ರಥಮ ಬಾರಿಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಜ್ಯದ ಅರ್ಧ ಭಾಗದಲ್ಲಿ ನೇರ ಹಾವಳಿ ಇದ್ದರೆ ಉಳಿದ ಅರ್ಧ ಭಾಗದಲ್ಲಿ ಬರ ಇದೆ. ನೇರ ಹಾಗೂ ಬರ ಸಂತ್ರಸ್ತರಿಗೆ ಭಗವಾನ್ ಸಂಕಷ್ಟದಿಂದ ಪಾರು ಮಾಡಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾಂತಮ್ಮ ಸಳಸಾರೆ, ಶ್ರೀರಂಗ ಪಾಠಕ ಗಣೇಶ ಮಂಡಳದ ಯೋಗೇಶ್ ಕುಮಾರ್ ಪಾಠಕ ಅವರು, ವಿದ್ಯಾವತಿ ದೊಡ್ಡಮನಿ, ಶ್ರೀಮತಿ ಅನುಸಬಾಯಿ ಅಲೆಮಾರಿ ಸೇರಿದಂತೆ ಅಲೆಮಾರಿ ಸಮುದಾಯದ ಯುವಕರು, ಮಕ್ಕಳು, ಮಹಿಳೆಯರು ಇದ್ದರು. ಇರ್ಲೇ ಬಿಡು, ಈ ಕಡೆ ನೋಡೋಣ.
ಈ ಒಂದು ಅಲೆಮಾರಿ ಸಮುದಾಯದ ಜನರೆಲ್ಲ ಸೇರಿ ಇವತ್ತು ಒಂದು ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಗಣೇಶ ಹಬ್ಬದ ಉದ್ದೇಶ ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ ಅಂತೇಳಿ ಈ ಒಂದು ಹಬ್ಬದ ಎಲ್ಲ ಸಮುದಾಯದವರಂತೆ ಈ ಒಂದು ನಮ್ಮ ಅಲೆಮಾರಿ ಸಮುದಾಯದವರು ಕೂಡ ಈ ಒಂದು ಹಬ್ಬವನ್ನು ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ನೆರೆ ಪ್ರವಾಹದಿಂದ ಸಾಕಷ್ಟು ಜನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಈ ಜನರ ಈ ಒಂದು ವಿಘ್ನ ಗಣೇಶನ ಒಂದು ಪ್ರಾರ್ಥನೆ ಮಾಡುವುದ್ರ ಮುಖಾಂತರ ಅವರು ಎಲ್ಲರಿಗೂ ಒಂದು ಪರಿಹಾರ ಸಿಗಲಿ, ಆಮೇಲೆ ಒಂದು ಶಾಂತಿ ನೆಮ್ಮದಿ ಸಿಗಲಿ, ಎಲ್ಲರಿಗೂ ಸೂಕ್ತವಾದ ವ್ಯವಸ್ಥೆ ಸಿಗಲಿ, ಹಾಗೂ ನಮ್ಮ ಎಲ್ಲ ಅಲೆಮಾರಿ ಸಮುದಾಯದವ್ರಿಗೂ ಈ ಒಂದು ಗಣೇಶ ಒಳ್ಳೆ ರೀತಿಯ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಕಾಪಾಡಲಿ ಅಂತೇಳಿ ಈ ಒಂದು ಮೂಲಕ ನಾನು ತಮ್ಮಲ್ಲೇ ಹೇಳ್ತೀನಿ. ಸೋನಿ 9 ನ್ಯೂಸ್ನಲ್ಲಿ ಚಿಕ್ಕದೊಂದು ಬ್ರೇಕ್. ಶ್ರೀ ಪೃಥ್ವಿರಾಜ್ ಗಣೇಶ್ ಮಂಡಳ ವತಿಯಿಂದ ನಮ್ಮ ಎಲ್ಲ ಅಕ್ಕ ತಂಗಿಯರು ಮತ್ತು ತಾಯಿಂದಿರಿಗಾಗಿ ಒಂದು ಲಕ್ಕಿ ಲ್ಯಾಟ್ರಿ, 51 ಲಕ್ಕಿ ಕೂಪನ್ಗಳು. ಆ ಲಕ್ಕಿ ಕೂಪನಿನ ಬೆಲೆ ಕೇವಲ 150 ರೂಪಾಯಿ ಮಾತ್ರ. ನಿಮ್ಮ ಲಕ್ಕಿ ನಂಬರ್ ಬಂದರೆ ಒಂದು ಸಿಲ್ಕ್ ಸಾರಿ ಕೊಡಲಾಗುತ್ತದೆ. ಒಂದು ವೇಳೆ ನಿಮ್ಮ ಲಕ್ಕಿ ನಂಬರ್ ಬರದೇ ಹೋದರೆ ಸಹ ಒಂದು ಸಾರಿ ಗಿಫ್ಟ್ ಕೊಡಲಾಗುತ್ತದೆ. ಲಕ್ಕಿ ನಂಬರ್ ಬಂದರೂ ಸಹ ಸಾರಿ, ಲಕ್ಕಿ ನಂಬರ್ ಬರದೇ ಹೋದರೂ ಸಹ ಸಾರಿ ಕೊಡಲಾಗುತ್ತದೆ. ಡ್ರಾ ದಿನಾಂಕ 6/9/2019. ಈ ಕೊಡುಗೆ ಸೃಷ್ಟಿ ದೃಷ್ಟಿ ಸಾರಿ ಸೆಂಟರ್ನ ವತಿಯಿಂದ ಮಾತ್ರ. ಬ್ರೇಕ್ನ ನಂತರ ಸೋನಿ 9 ನ್ಯೂಸ್ಗೆ ಮತ್ತೆ ಸ್ವಾಗತ. ಬೀದರಿನ ಪ್ರತಾಪ್ ನಗರದ ಶ್ರೀ ಕೀರ್ತಿ ಗಣೇಶ್ ಮಂಡಳ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾದ ಕಾರ್ತಿಕೇಯ ಹಾಗೂ ಗಣೇಶನ ದರ್ಶನ ಪಡೆಯಲು ಬೀದರ್ ನಗರದ ವಿವಿಧೆಡೆಯಿಂದ ಭಕ್ತರು ತಂಡೋಪತಂಡವಾಗಿ ಬಂದು ಭಕ್ತಿ ಭಾವದಿಂದ ದರ್ಶನ ಪಡೆದು ಭಕ್ತಿ ಮೆರೆಯುತ್ತಿದ್ದಾರೆ. ಬೀದರಿನ ಪ್ರತಾಪ್ ನಗರದ ಶ್ರೀ ಕೀರ್ತಿ ಗಣೇಶ್ ಮಂಡಳದವರು ಪ್ರತಿಷ್ಠಾಪನೆ ಮಾಡಿರುವ ಕಾರ್ತಿಕೇಯ ಹಾಗೂ ಗಣೇಶ್ ಮೂರ್ತಿಗಳು ಭಕ್ತರ ಮನೆಗೆದ್ದವು. ಗಣೇಶ್ ಮಂಡಳ ಪೆಂಡಲಿನಲ್ಲಿ ಅಳವಡಿಸಿರುವ ನೀರು ಉಳಿಸಿ ಜೀವ ರಕ್ಷಿಸಿ, ಗಿಡ ಬೆಳೆಸಿ ಪರಿಸರ ರಕ್ಷಿಸಿ, ಭೇಟಿ ಬಚಾವ್ ಭೇಟಿ ಪಾಡೋ ಬರಹಗಳು ಭಕ್ತರ ಕಣ್ಮನ ಸೆಳೆದವು. ಈ ಸಂದರ್ಭದಲ್ಲಿ ಸೂರ್ಯದೇವ್ ಸಿಂಗ್ ಠಾಕೂರ್, ಗಣೇಶ್ ಮಡಿವಾಳ, ಅಶೋಕ್ ಸಿಂಗ್ ಠಾಕೂರ್, ಜಗದೀಶ್, ಸಂಗಮೇಶ್, ದಿಗಂತ್ ಮುಂತಾದವರಿದ್ದರು. ಬೀದರ್ ಜಿಲ್ಲೆಯ ಸ್ಥಳೀಯ ಕಲಾವಿದರ ಅಭಿನಯಿಸಿದ, ನಿರ್ಮಿಸಿದ, ನಿರ್ದೇಶಿಸಿದ ಚಿಟ್ಟೆಯ ಚಿತ್ತಾರ ಕನ್ನಡ ಸಿನಿಮಾದ ಪೋಸ್ಟರ್ ಬಿಡುಗಡೆ ಸಮಾರಂಭ ಬೀದರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಬಿಡಿಎ ಮಾಜಿ ಅಧ್ಯಕ್ಷರಾದ ಸಂಜಯ್ ಜಾಗಿರ್ದಾರ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಸ್ಥಳೀಯ ಕಲಾವಿದರು ಅಭಿನಯಿಸಿದ ಕನ್ನಡ ಸಿನಿಮಾ ಚಿಟ್ಟೆಯ ಚಿತ್ತಾರ ಪೋಸ್ಟರ್ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನಡೆದಿದೆ. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ ಸಿನಿ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಚಿಟ್ಟೆಯ ಚಿತ್ತಾರ ಸಿನಿಮಾದ ನಟ ನಾಯಕ ನಿರ್ದೇಶಕರು ನಿರ್ಮಾಪಕರು ತತ್ರಜ್ಞರು ಇದ್ದರು. ಹಣ ಕೊಡ್ತೀನಿ.
ಬೀದರ್ ಜಿಲ್ಲೆಯ ಎಲ್ಲ ಯೌವನಸ್ಥರು ಸೇರಿ ಚಿಟ್ಟೆಯ ಚಿತ್ತಾರದ ಒಂದು ಪಿಕ್ಚರಿನ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆ್ಯಕ್ಟರ್ಸು ಎಲ್ಲರೂ ಜನರು ಸೇರಿ ಇಲ್ಲಿ ಒಂದು ಬಿಡುಗಡೆ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ತಂಡದವರಿಗೂ ನಾನು ಮೊಟ್ಟ ಮೊದಲನೇದಾಗಿ ವಂದನೆಗಳು ಸಲ್ಲಿಸ್ತೀನಿ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಒಂದು ಕಲೆ ತುಂಬಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಭಾಳಷ್ಟು ಒಂದು ಪ್ರತಿಭೆ ಇದೆ. ಆದರೆ ಆ ಪ್ರತಿಭೆ ಗುರುತಿಡೋಂಥ ಕೆಲಸ ಯಾರೂ ಮಾಡ್ತಾ ಇದ್ದಿಲ್ಲ. ಈ ದಿವಸ ಯುವಕರಿಗೆ ಬ್ಯಾಕ್ ಬೋನ್ ಆಗಿ ಯಾರೂ ನಿಂದಿರ್ತಾ ಇದ್ದಿಲ್ಲ. ಈಗ ಅವ್ರದೇ ಆದಂಥ ಒಂದು ತಂಡ ಕಟ್ಕೊಂಡು ನಾವು ಬೀದರ್ ಜಿಲ್ಲೆಯಲ್ಲಿ ಏನಾದರೂ ಮಾಡಿ ತೋರಿಸ್ಬೇಕೆಂಬ ಒಂದು ಛಲ ಆ ಎಲ್ಲ ಯುವಕರಲ್ಲಿ ಬಂದಿದೆ. ಬೀದರ್ ನಗರದ ಗೌಳಿ ಸಮಾಜ ಗಣೇಶ್ ಮಂಡಳದಿಂದ ಗಣೇಶ್ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ವರ್ಷ ತಿರಂಗ ಧ್ವಜ 2016 ಸರ್ಜಿಕಲ್ ಸ್ಟ್ರೈಕ್ ಯುದ್ಧದಲ್ಲಿ ಭಾರತೀಯ ಯೋಧರ ಶೌರ್ಯ ಗಾಥೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿಯವರ ಭಾಷಣದ ಕುರಿತು 5 ನಿಮಿಷದ ಪ್ರದರ್ಶನ ನೋಡಿ ಗಣೇಶ್ ಮತ್ತು ದೇಶಭಕ್ತರು ಮನಸಾರೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಬೀದರ್ ನಗರದ ಗೋಳಿ ಸಮಾಜ ಗಣೇಶ್ ಮಂಡಳಿ ವತಿಯಿಂದ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಗಣೇಶ್ ನೋಡಲು ಬರುವ ಭಕ್ತರಿಗಾಗಿ ಭಾರತದ ತಿರಂಗ ಧ್ವಜದ ಮಹತ್ವ, 2016 ಭಾರತೀಯ ಸೈನಿಕರು ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಕುರಿತು ಧ್ವನಿ ಬೆಳಕಿನ 5 ನಿಮಿಷಗಳ ಪ್ರದರ್ಶನ ವೀಕ್ಷಕರ ಮನಮುಟ್ಟುವಂತಿತ್ತು. ಈ ಸಂದರ್ಭದಲ್ಲಿ ಗೌಳಿ ಸಮಾಜ ಗಣೇಶ್ ಮಂಡಳದ ಗೋರಖನಾಥ್ ಗೌಳಿ ಅವರು ಮಾತನಾಡಿ, ದೇಶಭಕ್ತಿಯನ್ನು ಮೂಡಿಸಲು ದೇಶದ ಸೈನಿಕರ ಬಗ್ಗೆ ಗೌರವ ಹೆಚ್ಚಿಸುವಗೋಸ್ಕರ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರತಿ ವರ್ಷ ಹೊಸ ಹೊಸ ಕಾರ್ಯಕ್ರಮ ಮಾಡುತ್ತೇವೆ, 1 ವರ್ಷ ಮುನ್ನುವ ಆ ಕಾರ್ಯಕ್ರಮದ ರೂಪರೇಷೆಗಳು ಸಿದ್ಧಪಡಿಸಿಕೊಳ್ಳುತ್ತೇವೆ ಎಂದರು. ಗೌಳಿ ಸಮಾಜ ಗಣೇಶ್ ಮಂಡಳದ ನರೇಶ್ ಗೌಳಿ ಅವರು ಮಾತನಾಡಿ, ಭಾರತೀಯ ಸೈನಿಕರ ಶೌರ್ಯವನ್ನು ಪ್ರತಿಬಿಂಬಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಾರಾಯಣ್ ಗೌಳಿ, ದಿಲೀಪ್ ಗೌಳಿ, ರುಕ್ಮಜಿ ಗೌಳಿ ಸೇರಿದಂತೆ ಗೌಳಿ ಸಮಾಜ ಗಣೇಶ್ ಮಂಡಳದ ಕಾರ್ಯಕರ್ತರು ಹಾಗೂ ಭಕ್ತರು ಇದ್ದರು. सर्जिकल स्ट्राइक का फर्ज और फर्जी में बस एक मात्रा का अंतर होता है. अगर मैं अपने देश, अपने भाइयों के लिए अब नहीं लड़ा तो मैं अपनी नजरों में सलाम बोलना, कहना दावत पर इंतजार करें, आज बहुत सारे मेहमान भेजने वाले हैं. गौली समाज गणेश मंडल की ओर से हर साल की तरह इस साल भी बहुत ही आकर्षित गणेश मंडल, और हर एक साल पहले हम प्लानिंग करते हैं जो भी करने का. और ये 2016 का सर्जिकल स्ट्राइक है, हम एक पब्लिक को मैसेज देना बोलते हैं कि हमारे सैनिक कितने शाश्वत और बुद्धिमान हैं जो अपनी बहादुरी से
विजय लक्ष्य का जो ठान लेते हैं वही कर को आते हैं। हमारे देश के जवान के वास्ते हम एनी टाइम हर हमेशा इनके वास्ते हम पूरा देश इनके पीछे है। आज नहीं हर टाइम से ये नरेंद्र मोदी भी पहले बोलते आए और एक भाषण में उन्होंने भी बोले सो है कि हमारे देश में इतनी क्षमता है कि उन्हों कुछ भी कर सकते हैं, अपना बलिदान तक देने को तैयार रहते हैं। जय हिंद। हर साल की तरह हर एक प्रोग्राम नया करते हैं हम गणेश में, क्यों बोलते हैं हमारे हिंदू धर्म में ये जो त्यौहार है ना बहुत ही कीमती है हमारे लिए। हर कोई आदमी गणपति बप्पा के लिए आता है, मिलता है, हर खुशी बनाते हैं गणपति बप्पा से चालू होकर। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ, ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.